ಆತ್ಮೀಯ ವಿದ್ಯಾರ್ಥಿಗಳೇ, ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತು ಕ್ಲಾಸಿಕ್ ಜಾಬ್ ಜಂಕ್ಷನ್ನಲ್ಲಿ ಒಂದು ಬಂಪರ್ ಹುದ್ದೆಯ ಒಂದು ಮಾಹಿತಿಯನ್ನು ಹೊತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಹಾಗಾದರೆ ಆ ಒಂದು ಹುದ್ದೆ ಯಾವುದು ಅಂತ ನೋಡೋದಾದರೆ, ಬನ್ನಿ ಸ್ನೇಹಿತರೆ, ಇವತ್ತು ಯಾರೆಲ್ಲ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ತಾವು ಕಾರ್ಯನಿರ್ವಹಿಸಲು ಇಚ್ಛೆ ಪಡುವಂಥ ಅಭ್ಯರ್ಥಿಗಳು ಇವತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹುದ್ದೆಯನ್ನು ಬಂಪರ್ ಹುದ್ದೆಗಳನ್ನು ಕರೆದಿದ್ದಾರೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಕಾರ್ಯನಿರ್ವಹಿಸಲು ಇಚ್ಛಿಸುವವರು ಇವತ್ತು ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳನ್ನು ಆಹ್ವಾನಿಸಿದ್ದಾರೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹಾಗಾದರೆ ಹುದ್ದೆ ಹೆಸರು ಏನಪ್ಪ ಅಂತಂದರೆ ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳು. ಒಟ್ಟು 535 ಹುದ್ದೆಗಳು ಈ ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳಾಗಿರ್ತವೆ. ಸ್ನೇಹಿತರೆ, ಈ ಒಂದು ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು, ಅವರ ಏಜ್ ಲಿಮಿಟ್ ಏನನ್ನೋದನ್ನು ನೋಡೋದಾದರೆ ಮಿನಿಮಮ್ 25 ವರ್ಷಗಳಾಗಿರಬೇಕು ತಮಗೆ. ಹಾಗೆ ಮ್ಯಾಕ್ಸಿಮಮ್ ಏಜ್ ಮ್ಯಾನೇಜರ್ ಹುದ್ದೆಗಳಿಗೆ 35 ವರ್ಷಗಳಾಗಿರಬೇಕು. ಹಾಗೆ ಮ್ಯಾಕ್ಸಿಮಮ್ ಏಜ್ ಫಾರ್ ಸೀನಿಯರ್ ಮ್ಯಾನೇಜರ್ ಹುದ್ದೆಗಳಿಗಾಗಿ 37 ಏಜ್ ಕೂಡ ಆಗಿರ್ಬೋದು. ಓಕೆ, ಸೊ ಏಜ್ ರಿಲ್ಯಾಕ್ಷನ್ ಆ್ಯಸ್ ಪರ್ ರೂಲ್ಸ್ ಏಜ್ ರಿಲ್ಯಾಕ್ಷನ್ ಕನ್ಸೆಷನ್ಸ್ ಇರುತ್ತೆ ತಮಗೆ. ಹಾಗಾದರೆ ಯಾವೆಲ್ಲ ಹುದ್ದೆಗಳನ್ನ ಕರೆದಿದ್ದಾರೆ ಅನ್ನೋದನ್ನು ನೋಡೋದಾದರೆ ಈ ಎಲ್ಲ ಹುದ್ದೆಗಳು ತಮಗೆ ಕಾಣಿಸ್ತಾ ಇದೆ ಈಗ ಬೋರ್ಡ್ ಮೇಲೆ. ಸೊ ಮ್ಯಾನೇಜರ್ ರಿಸ್ಕಿ ಹುದ್ದೆಗಳು 160 ಪೋಸ್ಟ್ಗಳು ಈ ಮ್ಯಾನೇಜರ್ ಹುದ್ದೆಗಳು ಕರೆದಿದ್ದಾರೆ. ಇದಕ್ಕೆ ಡಿಗ್ರಿ ಆಗಿರ್ಬೋದು, ಹಾಗೆ ಪಿ ಜಿಯನ್ನು ಮುಗಿಸಿರಬೇಕು, ಸಿ ಎ ಆಗಿರಬೇಕು. ಸೊ ಈ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಈ ಎಲ್ಲ ಒಂದು ಕೋರ್ಸನ್ನು ಆಗಿ ಯಾರೆಲ್ಲ ಮಾಡ್ಕೊಂಡಿದ್ದಾರಲ್ಲ ಅವ್ರಿಗೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದಾಗಿದೆ. ಹಾಗೆ ಈ ಕ್ಷೇತ್ರದಲ್ಲಿ ತಮ್ಮದೇ ಆದ ಅನುಭವವನ್ನು ಹೊಂದಿರಬೇಕು ಸ್ನೇಹಿತರೆ. ಹಾಗೆ ಮ್ಯಾನೇಜರ್ ಕ್ರೆಡಿಟ್ ಹುದ್ದೆಗಳು 200 ಪೋಸ್ಟ್ಗಳನ್ನು ಕರೆದಿದ್ದಾರೆ. ಇದಕ್ಕೂ ಕೂಡ ಸಿ ಎ ಸಿ ಐ ಸಿ ಡಬ್ಲ್ಯೂ ಎ ಎಮ್ ಬಿ ಎ ಅನ್ನು ಮುಗಿಸಿರಬೇಕು, ಮತ್ತು ರಿಲೆವೆಂಟ್ ಎಕ್ಸಾಮ್ಸ್ ಅಥವಾ ರಿಲೆವೆಂಟ್ ಕ್ವಾಲಿಫಿಕೇಷನ್ನಲ್ಲಿ ಹಾಗೂ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ತಮ್ಮದೇ ಆದಂಥ ಒಂದು ಸೇವಾ ಅನುಭವವನ್ನು ಹೊಂದಿರಬೇಕಾಗುತ್ತೆ. ಹಾಗೆ ಮ್ಯಾನೇಜರ್ ಟ್ರೆಜರಿಯರ್ ಅಂತ 30 ಹುದ್ದೆಗಳನ್ನು ಕರೆದಿದ್ದಾರೆ. ಇಲ್ಲಿ ಎಮ್ ಬಿ ಎ ಫೈನಾನ್ಸ್ ಸಿ ಎ ಅನ್ನು ಮುಗಿಸಿರಬೇಕು, ಮತ್ತು ಡಿಪ್ಲೊಮಾ ವಿತ್ ರಿಲೆವೆಂಟ್ ಎಕ್ಸ್ಪೀರಿಯನ್ಸನ್ನು ಕೂಡ ಹೊಂದಿರಬೇಕಾಗುತ್ತೆ. ಹಾಗೆ ಸ್ನೇಹಿತರೆ, ಮುಂದೆ ಹೋದಾಗೆ ಮತ್ತು ಮ್ಯಾನೇಜರ್ ಲಾ ಅಂತ ಕರೆದಿದ್ದಾರೆ. ಇಲ್ಲಿ 25 ಹುದ್ದೆಗಳಿದ್ದಾವೆ. ಡಿಗ್ರಿಯನ್ನು ಲಾದಲ್ಲಿ ಡಿಗ್ರಿಯನ್ನು ಮುಗಿಸಿರಬೇಕು ವಿತ್ ರಿಲೆವೆಂಟ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗುತ್ತೆ. ಹಾಗೆ ಮ್ಯಾನೇಜರ್ ಆರ್ಕಿಟೆಕ್ ಅನ್ನೋದನ್ನು 2 ಹುದ್ದೆಗಳನ್ನು ಕರೆದಿದ್ದಾರೆ. ಡಿಗ್ರಿ ವಿತ್ ಆರ್ಕಿಟೆಕ್ನಲ್ಲಿ ಮುಗಿಸಿರಬೇಕು ವಿತ್ ರಿಲೆವೆಂಟ್ ಎಕ್ಸಾಮ್ಸನ್ನು ನೀವು ಪಾಸ್ ಆಗಿರಬೇಕಾಗುತ್ತೆ. ಹಾಗೆ ಸ್ನೇಹಿತರೆ, ಮ್ಯಾನೇಜರ್ ಲಾ 25 ಹುದ್ದೆಗಳನ್ನು ಕರೆದಿದ್ದಾರೆ. ನೀವು ಡಿಗ್ರಿಯನ್ನು ಲಾದಲ್ಲಿ ಮುಗಿಸಿರಬೇಕು ಮತ್ತು ವಿತ್ ರಿಲೆವೆಂಟ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗುತ್ತೆ. ಹಾಗೆ ಮ್ಯಾನೇಜರ್ ಆರ್ಕಿಟೆಕ್ 2 ಹುದ್ದೆಗಳನ್ನು ಕರೆದಿದ್ದಾರೆ. ಈ ಡಿಗ್ರಿಯನ್ನು ಆರ್ಕಿಟೆಕ್ ಡಿಗ್ರಿಯನ್ನು ಮುಗಿಸಿರಬೇಕು ಮತ್ತು ರಿಲೆವೆಂಟ್ ಅದಕ್ಕೆ ಸಂಬಂಧಪಟ್ಟದ ರಿಲೆವೆಂಟ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗುತ್ತೆ. ಹಾಗೆ ಮ್ಯಾನೇಜರ್ ಸಿವಿಲ್ 8 ಪೋಸ್ಟ್ಗಳನ್ನು ಕರೆದಿದ್ದಾರೆ. ಯಾರೆಲ್ಲ ಇಂಜಿನಿಯರ್ ಸಿವಿಲ್ ಅಂದರೆ ಬಿ ಇ ಮತ್ತು ಬಿ ಟೆಕನ್ನು ಮಾಡ್ಕೊಂಡಿದ್ದೀರಾ, ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ಮ್ಯಾನೇಜರ್ ಎಚ್ ಆರ್ ಡಿಪಾರ್ಟ್ಮೆಂಟ್ನಲ್ಲಿ 10 ಹುದ್ದೆಗಳನ್ನು ಕರೆದಿದ್ದಾರೆ. ಪಿ ಜಿ ವಿತ್ ಡಿಗ್ರಿಯನ್ನು ಮುಗಿಸಿರಬೇಕು, ಅದರ ಜೊತೆಗೆ ಡಿಪ್ಲೊಮಾ ವಿತ್ ರಿಲೆವೆಂಟ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗುತ್ತೆ. ಹಾಗೆ ಮುಂದೆ ಹೋದಾಗೆ ನಿಮಗೆ ಮ್ಯಾನೇಜರ್ ಎಕನಾಮಿಕ್ ಅಂತ ಕರೆದಿದ್ದಾರೆ. ಸೊ ಇಲ್ಲಿ 10 ಪೋಸ್ಟ್ಗಳಿದ್ದಾವೆ. ಪಿ ಜಿಯನ್ನು ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ ವಿಷಯದಲ್ಲಿ ಪಿ ಜಿಯನ್ನು ಮುಗಿಸಿರಬೇಕು ವಿತ್ ಅದಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರದಲ್ಲಿ ಅನುಭವವನ್ನು ಹೊಂದಿರಬೇಕಾಗುತ್ತೆ. ಹಾಗೆ ಸೀನಿಯರ್ ಮ್ಯಾನೇಜರ್ ರಿಸ್ಕಿ ಅಂತ ಕರೆದಿದ್ದಾರೆ ಅಂದರೆ ಹಿರಿಯ ವ್ಯವಸ್ಥಾಪಕ ಹುದ್ದೆಯನ್ನು ಒಂದು 40 ಹುದ್ದೆಗಳನ್ನು ಕರೆದಿದ್ದಾರೆ. ಇದಕ್ಕೂ ಕೂಡ ಡಿಗ್ರಿ ಆಗಿರ್ಬೋದು, ಪಿ ಜಿ ಆಗಿರ್ಬೋದು, ಹಾಗೆ ಎಮ್ ಬಿ ಎ ಫೈನಾನ್ಸ್ ಆಗಿರ್ಬೋದು, ಇವೆಲ್ಲ ತೋರಿಸ್ತಾ ಇದ್ದೇನಲ್ಲ, ಈ ಎಲ್ಲ ಒಂದು ಕೋರ್ಸ್ಗಳನ್ನು ಮಾಡಿ ಯಾರ್ಯಾರು ಮಾಡಿದ್ದಾರಲ್ಲ, ಸೊ ಅವರಿಗೆಲ್ಲ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದಾಗುತ್ತೆ. ಹಾಗೆ ಸೀನಿಯರ್ ಮ್ಯಾನೇಜರ್ ಕ್ರೆಡಿಟ್ ಅನ್ನೋದು ಒಂದು 50 ಹುದ್ದೆಗಳನ್ನು ಕರೆದಿದ್ದಾರೆ. ಸೊ ಈ ಒಂದು ಹುದ್ದೆಗಳಿಗೆ ಸಿ ಎ ಆಗಿರ್ಬೋದು, ಎಮ್ ಬಿ ಎ ಆಗಿರ್ಬೋದು, ಪಿ ಜಿ ಡಿ ಎಮ್ ವಿತ್ ರಿಲೆವೆಂಟ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗುತ್ತೆ. ಸ್ನೇಹಿತರೆ, ಒಂದು ಮುಖ್ಯವಾದ ಮಾಹಿತಿ ಇದರೊಳಗೆ ಗಮನಿಸಬೇಕು, ತಾವು ಈ ಎಲ್ಲ ಹುದ್ದೆಗಳಿಗೆ 1-3 ವರ್ಷಗಳ ಒಳಗೆ ಸೇವಾ ಅನುಭವವನ್ನು ಹೊಂದಿರುವುದು ಕಡ್ಡಾಯವಾಗಿರುತ್ತದೆ. ಸ್ನೇಹಿತರೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಎಲ್ಲ ಅರ್ಜಿಗಳನ್ನು ಈ ಎಲ್ಲ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಅದೇ ಕ್ಷೇತ್ರದಲ್ಲಿ ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ತಾವು ಒಂದು ಅನುಭವವನ್ನು ರಿಲೆವೆಂಟ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು ಅನ್ನೋದನ್ನು ಮತ್ತೆ ನಿಮಗೆ ಹೇಳ್ತಾ, ಹಾಗಾದರೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ವಿಧಾನ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡೋದಾದರೆ, ಈ ಒಂದು
ಆನ್ಲೈನ್ ಮೂಲಕ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನವರು ಆನ್ಲೈನ್ ಮೂಲಕ ಅಕ್ಟೋಬರ್ ನವಂಬರ್ನಲ್ಲಿ ಒಂದು ಆನ್ಲೈನ್ ಆಧಾರಿತ ಒಂದು ಏನಪ್ಪ ಅಂತಂದರೆ ಎಕ್ಸಾಮ್ಸನ್ನು ತಗೋತಾರೆ. ಇದು 200 ಅಂಕಗಳಿಗೆ ಇರುತ್ತೆ. ನಿಮಗೆ ಇಲ್ಲಿ 2 ತಾಸನ್ನು ನಿಮಗೆ ಕೊಟ್ಟಿರ್ತಾರೆ ಲಿಖಿತ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶನ ಮಾಡಿಕೊಡ್ತಾ ಇದ್ದಾರೆ. ಲಿಖಿತ ಪರೀಕ್ಷೆ ಯಾರೆಲ್ಲ ಪಾಸ್ ಆಗ್ತಾರೋ ಅವರಿಗೆ ನೆಕ್ಸ್ಟು ಸಂದರ್ಶನದ ಒಂದು ವ್ಯವಸ್ಥೆ ಇರುತ್ತೆ, ಸಂದರ್ಶನ ಮಾಡ್ಕೋತಾರೆ. ಹಾಗಾದರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಶುಲ್ಕವನ್ನು ಯಾವ ಥರ ಪಾವತಿಸಬೇಕು, ಎಷ್ಟು ಅರ್ಜಿ ಶುಲ್ಕವನ್ನು ನೋಡೋದಾದರೆ, ನೀವು ಸಾಮಾನ್ಯ ಅಭ್ಯರ್ಥಿಗಳಾಗಿದ್ದರೆ 850 ರೂಪಾಯಿ ಶುಲ್ಕ ಇರುತ್ತೆ. ಹಾಗೆ ನೀವು SC ST OBC ವಿದ್ಯಾರ್ಥಿಗಳಾಗಿದ್ದರೆ 175 ರೂಪಾಯಿಯನ್ನು ಪಾವತಿಸಬೇಕಾಗುತ್ತೆ. ಇದು ನಿಮಗೆ ಆನ್ಲೈನ್ ಮೂಲಕ ಸಂದಾಯವನ್ನು ಮಾಡಬೇಕಾಗುತ್ತೆ. ಹಾಗೆ ಈ ಒಂದು ಅರ್ಜಿ ಸಲ್ಲಿಸುವ ವಿಧಾನವನ್ನು ನೋಡೋದಾದರೆ, ಅಭ್ಯರ್ಥಿಗಳು ಅಧಿಕೃತ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಅಧಿಕೃತ ವೆಬ್ಸೈಟ್ www.pnbindia.in ಅಂದರೆ ನಾನು ತೋರಿಸ್ತಾ ಇದ್ದೇನೆ ನೋಡಿ, ಇಲ್ಲ www.pnbindia.in ಆನ್ಲೈನ್ ಅಧಿಕೃತವಾದ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಆದರೆ ಅಲ್ಲಿ ಅರ್ಜಿ ಸಲ್ಲಿಸೋಕ್ಕಿಂತ ಮೊದಲು ತಮ್ಮದೇ ಆದಂಥ ಒಂದು ಇಮೇಲ್ ಐಡಿಯನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಆಲ್ರೆಡಿ ನಿಮ್ಮದು ಇಮೇಲ್ ಐ ಡಿ ಇತ್ತಂದರೆ ನೇರವಾಗಿ ನೀವು ಅದು ವೆಬ್ಸೈಟಿಗೆ ಹೋಗಿ ಅದನ್ನು ಅರ್ಜಿ ಸಲ್ಲಿಸ್ಬೋದು. ಯಾರೆಲ್ಲ ಇಮೇಲ್ ಐ ಡಿ ಇಲ್ಲ ಅವರು ಇವತ್ತೇ ತಾವು ಇಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳ್ರಿ. ಮತ್ತು ಅಲ್ಲಿ ಇರುವಂಥ ಸ್ಪಷ್ಟವಾದ ಮಾಹಿತಿಯನ್ನು ಓದಿಕೊಂಡು ಅಲ್ಲಿ ಫಿಲಪ್ ಮಾಡಿರಿ. ಹಾಗೆ ನಿಮ್ಮ ಫೋಟೋ ಮತ್ತು ಸಹಿಯನ್ನು, ಸಿಗ್ನೇಚರ್ ಹೊಂದಿದಂಥ ಸಹಿಯನ್ನು ನೀಟಾಗಿ ಅಲ್ಲಿ ಅಪ್ಲೋಡ್ ಮಾಡುವುದರ ಮೂಲಕ ಮತ್ತು ಅರ್ಜಿ ಶುಲ್ಕವನ್ನು ತುಂಬುವುದರ ಮೂಲಕ ನೀವು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಓದಿಕೊಂಡು ಆ ಒಂದು ವೆಬ್ಸೈಟ್ನಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗೆ ಈ ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ, ಹಾಗೆ ಅದರದೊಂದು ಪಾಸ್ವರ್ಡ್ ಬರುತ್ತೆ. ಅರ್ಜಿ ಸಲ್ಲಿಸಿದ ನಂತರ ಒಂದು ರಿಜಿಸ್ಟ್ರೇಷನ್ ನಂಬರ್, ಪಾಸ್ವರ್ಡ್ ಮತ್ತು ಆನ್ಲೈನ್ ಅರ್ಜಿ ಪ್ರಕ್ರಿಯೆ ಪ್ರಿಂಟೌಟನ್ನು ಕಾಯ್ಮಾಗಿ ನೀವು ಏನಪ್ಪ ಅಂತಂದರೆ ಅದನ್ನು ಕಾಯ್ದಿರಿಸ್ಕೊಳ್ಬೇಕು. ಅದನ್ನು ಪ್ರಿಂಟೌಟ್ ತೆಗೆದು ನಿಮ್ಮ ಹತ್ರ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ಅರ್ಜಿ ಸಲ್ಲಿಸಲು ಈ ಒಂದು ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದಾರಾ, ಈ ಅರ್ಜಿಯನ್ನು 29/9/2020 ಒಳಗಾಗಿ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸ್ರಿ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಮತ್ತೊಮ್ಮೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನವರ www.pnbindia.in ಅನ್ನೋ ವೆಬ್ಸೈಟನ್ನು ಸಂಪರ್ಕಿಸಿ ಈ ಒಂದು ಹುದ್ದೆಗಳಿಗೆ ತಾವು ಅರ್ಜಿ ಸಲ್ಲಿಸಿ. ಹಾಗಾದರೆ ಸ್ನೇಹಿತರೆ, ನೋಡಿದ್ರಲ್ಲ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಕರೆದಂಥ ಸ್ಪೆಷಲಿಸ್ಟ್ ಹುದ್ದೆಗಳಿಗೆ ಯಾವ ರೀತಿ ಒಂದು ಮಾಹಿತಿಯನ್ನು ತಾವು ಪಡ್ಕೊಂಡಿದ್ದೀರಾ. ಹಾಗಾದರೆ ಮತ್ತೊಂದು ಮಾಹಿತಿಯೊಂದಿಗೆ, ಮತ್ತೊಂದು ಜಾಬ್ ನ್ಯೂಸ್ ಒಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ.